ಇವತ್ತು ಇಡೀ ವಿಶ್ವನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಮುಳುಗಿದೆ. ಕರ್ನಾಟಕದಲ್ಲೂ ಕೂಡ ಒಬ್ಬ ರಾಯರ ಮಗ ಇದ್ದಾರೆ, ನಾನು ರಾಯರ ಮಗ ಅಂತಲೇ ಉಲ್ಲೇಖ ಮಾಡ್ತೀನಿ. ಅವರೇ ಇನ್ಯಾರೂ ಅಲ್ಲ, ನಿಮಗೆಲ್ಲ ಚಿರಪರಿಚಿತರಾಗಿರುವಂಥ ನವರಸ ನಾಯಕ, ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿರೋ ಅಂಥ ಜಗ್ಗೇಶ್. ಜಗ್ಗೇಶ್ ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ರಾಯರ ಮಗನಾಗಿ ರಾಯರನ್ನ ಜಗ್ಗೇಶ್ ಯಾವ ರೀತಿ ನೆನೆಸ್ಕೊಳ್ತಾರೆ? ನಾನೊಬ್ಬನೇ ಅಲ್ಲ ರಾಯರ ಮಗ, ಅವ್ರನ್ನ ನಂಬ್ಕೊಂಡು ಯಾರು ಇದಾರಲ್ಲ ಅವರೆಲ್ಲ ರಾಯರ ಮಕ್ಕಳೇ. ಯಾರು ರಾಯರು ಭಕ್ತರು ಇದ್ದಾರೆ ಅವರೆಲ್ಲ ಬಂಧುಗಳೇನೆ. ಕಾರಣ ಬೇರೆ ಏನೇನಿರ್ಬೋದು, ನಾನು ನಿತ್ಯ ನಿರಂತರ ನಾನು ಯಾವಾಗ ಒಬ್ಬನೇ ಇದ್ದರೆ ಹೆಚ್ಚಿಗೆ ರಾಯರ ಸ್ಮರಣೆ ಮಾಡ್ತೀನಿ, ತುಂಬ ಗುಂಪಲ್ಲಿದ್ದರೆ ಮನಸ್ಸಲ್ಲೇ ಸ್ಮರಣೆ ಮಾಡ್ತಾ ಇದ್ದರೆ ರಾಯರು ನನ್ನ ಉಸಿರಿನ ಜೊತೆ ಬೆರೆತಿದ್ದಾರೆ. ನನ್ನ ಕಡೆಯ ಪ್ರಶ್ನೆ ಸರ್, ಜಗ್ಗೇಶ್ ಅವರು ರಾಯರನ್ನ ಕಣಕಣದಲ್ಲೂ ಕೂಡ, ಜಗ್ಗೇಶ್ ಅವರ ಕಣಕಣದಲ್ಲೂ ಕೂಡ ರಾಯರಿದ್ದರಂತೆ, ಜೊತೆಗೆ ಅವರ ಸಹಿಯನ್ನು ಕೂಡ ಜಗ್ಗೇಶ್ ಹಾಕಿಸ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಆ ಸಹಿಯ ಬಗ್ಗೆ, ಜೊತೆಗೆ ಆ ಸಹಿಯನ್ನು ತೋರಿಸ್ತಾ ಏನು ಹೇಳ್ತೀರಿ? ರಾಯರು ತಮ್ಮ ಗ್ರಂಥಗಳ ಮೇಲೆ ರಾಘವೇಂದ್ರ ಅಂತ ಒಂದು ಸೈನ್ ಮಾಡಿದ್ದಾರೆ. ಅದು ಏನು ಪ್ರೇರಣೆ ಆಯಿತು ಗೊತ್ತಿಲ್ಲ, ನೋಡಿ ಇಲ್ಲಿ ಬಂದು ಸೇರಿಕೊಂಡಿದೆ. ಇದು ರಾಯರ ಹಸ್ತಾಕ್ಷರ. ನನಗೇನೋ ಒಂದು ಹುಚ್ಚ, ನಾನು ಒಂಥರ ಪರಮ ಹುಚ್ಚ ರಾಯರ ವಿಚಾರದಲ್ಲಿ. ನಾನು ಒಂದು ಆಸೆ ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿದ ಮೇಲೆ ಅಂತ್ಯ ಆಗ್ತಾನೆ. ಆದರೆ ಒಂದು ವಸ್ತು ಅವನ ಜೊತೆ ಇರಬೇಕು, ಯಾವುದು ಅನ್ನೋ ತನ್ನ ಇಷ್ಟವಾದ ವಸ್ತು. ನನಗೆ ರಾಯರು ತುಂಬ ಇಷ್ಟವಾಗಿರೋದ್ರಿಂದ ನನ್ನ ರಾಯರು ಹಸ್ತಾಕ್ಷರ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲೂ ಕೂಡ ರಾಯರನ್ನ ಕೆತ್ತಿಸ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಮ್ಮನ ಇಟ್ಟಿದ್ದೀನಿ, ಜನ್ಮ ಕೊಟ್ಟವ್ರನ್ನ. ಇಲ್ಲಿ ನಮ್ಮ ತಂದೆನ ಇಟ್ಟಿದ್ದೀನಿ, ಶಿವಲಿಂಗಪ್ಪ ಅಂತ ಅವ್ರ ಹೆಸರು. ನನಗೇನು ಅಂದರೆ, ನಾನು ಅಂತ್ಯವಾದಾಗ ನನ್ನ ದೇಹ ಕರಗಬೇಕಾದ್ರೆ ಅವರೆಲ್ಲ ನನ್ನ ಜೊತೆ ಇರಬೇಕು. ದೇಶದ ಬ್ಯೂಟಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಜಗ್ಗೇಶ್ ಅವರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮ್ರಾಗೆ ಆಡದಂತ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.